ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಭಕ್ತಿ ತ್ಯಾಜಿಸು ಎನ್ನುವುದಿಲ್ಲ, ಪ್ರೀತಿಸು, ಶ್ರೇಷ್ಠವಾದುದನ್ನು ಪ್ರೀತಿಸು ಎನ್ನುವುದು. ಯಾರು ಈ ಶ್ರೇಷ್ಠವನ್ನು ಪ್ರೀತಿಸುವರೋ ಅವರ ಮನಸ್ಸಿನಿಂದ ಹೀನವಾದುದೆಲ್ಲ ಸ್ವಭಾವತಃ ಬಿದ್ದು ಹೋಗುವುದು. ಭಕ್ತಿಯೋಗದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ದೇವರೇ ನನಗೆ ಬೇಕು ಎಂಬ ಯಥಾರ್ಥವಾದ ಋತ್ವರ್ಕ ಅಂಬಲ. ನಮಗೆ ದೇವರಲ್ಲದೆ ಎಲ್ಲ ಬೇಕು, ಏಕೆಂದರೆ ನಮ್ಮ ಸಾಧಾರಣ ಬಯಕೆಗಳನ್ನು ಪ್ರಪಂಚ ಈಡೇರಿಸಬೇಕು. ಎಲ್ಲಿಯವರೆಗೆ ನಮ್ಮ ಬಯಕೆಗಳು ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವುದೋ ಅಲ್ಲಿಯವರೆಗೆ ನಮಗೆ ದೇವರ ಅವಶ್ಯಕತೆ ಇಲ್ಲ. ಈ ಪ್ರಪಂಚದಲ್ಲಿ ನಮಗೆ ಚೆನ್ನಾಗಿ ಪೆಟ್ಟು ಬಿದ್ದ ಮೇಲೆ, ನಮ್ಮ ಭರವಸೆಗಳು ಚೂರು ಚೂರಾದ ಮೇಲೆ ಇದಕ್ಕಿಂತ ಮೀರಿರುವುದನ್ನು ಆಶಿಸುವೆವು. ಆಗಲೇ ದೇವರನ್ನು ನಾವು ಅರಸುವುದು. ಭಕ್ತಿ ಧ್ವಂಸಕಾರಿಯಲ್ಲ, ನಮ್ಮ ಸ್ವಭಾವವೆಲ್ಲ ಅವನನ್ನು ಪಡೆಯುವುದಕ್ಕೆ ಸಾಧನವಾಗಬೇಕು ಎಂದು ಅದು ಬೋಧಿಸುತ್ತದೆ. ನಮ್ಮ ಸ್ವಾರ್ಥಗಳನ್ನೆಲ್ಲ ನಾವು ಭಗವಂತನ ಕಡೆ ಅರಿಸಬೇಕು. ಕ್ಷಣಿಕ ವಿಷಯ ವಸ್ತುಗಳ ಮೇಲೆ ವ್ಯರ್ಥ ಮಾಡುವ ಪ್ರೀತಿಯನ್ನು ದೇವರಿಗೆ ಅರ್ಪಿಸಬೇಕು. ಭಕ್ತಿ ನಿಮ್ಮ ಪಾಶ್ಚಾತ್ಯ ಧರ್ಮದಂತೆ ಅಲ್ಲ, ಭಕ್ತಿಯಲ್ಲಿ ಅಂಜಿಕೆ ಇಲ್ಲ. ಇಲ್ಲಿ ಯಾರ ಕೋಪವನ್ನು ಶಾಂತ ಮಾಡಬೇಕಾಗಿಲ್ಲ, ಯಾರ ಬಯಕೆಯನ್ನು ತೃಪ್ತಿಪಡಿಸಬೇಕಾಗಿಲ್ಲ. ಭಗವಂತನನ್ನು ತಮ್ಮ ಮಗು ಎಂದು ಪ್ರೀತಿಸುವ ಭಕ್ತರು ಇರುವರು, ಏಕೆಂದರೆ ಇಲ್ಲಿ ಗೌರವ ಮತ್ತು ಅಂಜಿಕೆಯ ಛಾಯೆಯು ಇರಲಾರದು. ನಿಜವಾದ ಪ್ರೀತಿಯಲ್ಲಿ ಅಂಜಿಕೆ ಇಲ್ಲ. ಎಲ್ಲಿಯವರೆಗೆ ಸ್ವಲ್ಪವಾದರೂ ಅಂಜಿಕೆ ಇರುವುದೋ ಅಲ್ಲಿ ಭಕ್ತಿ ಅಂಕುರಿಸುವುದು ಇಲ್ಲ. ಭಕ್ತ ದೇವರ ಹತ್ತಿರ ಗೋಗರಿಯುವುದಿಲ್ಲ, ಅವನ ಹತ್ತಿರ ವ್ಯಾಪಾರ ಮಾಡುವುದಿಲ್ಲ. ದೇವರನ್ನು ಅವನ ಪ್ರೀತಿ ಅಲ್ಲದೆ ಏನನ್ನಾದರೂ ಕೇಳುವುದು ಎಂದರೆ ಭಕ್ತನಿಗೆ ಆಗುವುದಿಲ್ಲ. ಭಕ್ತ ಆರೋಗ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ಸ್ವರ್ಗವನ್ನಾಗಲಿ ಯಾವುದನ್ನು ಕೇಳುವುದಿಲ್ಲ. ಭಕ್ತಿಯ ಧರ್ಮದಲ್ಲಿ ನಾವೆಲ್ಲ ದೈತಿಗಳಾಗಿ ಪ್ರಾರಂಭ ಮಾಡಬೇಕಾಗಿದೆ. ದೇವರು ನಮಗಿಂತ ಬೇರೆ ಇರುವನು, ನಾವು ಕೂಡ ಅವನಿಗಿಂತ ಬೇರೆ ಇರುವೆವು. ಇಬ್ಬರ ಮಧ್ಯೆ ಪ್ರೇಮ ಬರುವುದು, ಆಗ ಭಕ್ತ ದೇವರ ಕಡೆಗೆ ಸಮೀಪಿಸುವನು, ದೇವರು ಕೂಡ ಭಕ್ತನ ಕಡೆಗೆ ಸಮೀಪಿಸುವನು. ಭಕ್ತನು ಮಾನವ ಸಹಜವಾದ ತಂದೆ ತಾಯಿ, ಮಗು, ಸಖ, ಸ್ವಾಮಿ ಮೊದಲಾದ ಎಲ್ಲ ಭಾಗಗಳಿಂದಲೂ ದೇವರನ್ನು ಪ್ರೀತಿಸುವನು. ಅವನಿಗೆ ದೇವರು ಇವುಗಳೆಲ್ಲದರಲ್ಲಿಯೂ ಇರುವನು. ಅವನು ತನ್ನ ಇಷ್ಟ ದೇವನಲ್ಲಿ ಐಕ್ಯನಾದಾಗ ಗುರಿಯನ್ನು ಮುಟ್ಟಿದಂತೆ. ನಾವೆಲ್ಲ ಸ್ವಾರ್ಥ ಪ್ರೀತಿಯಿಂದ ಮೊದಲು ಮಾಡುವೆವು. ಈ ಕ್ಷೋದ್ರ ಜೀವಿಯ ಬೇಡಿಕೆ ಪ್ರೀತಿಯನ್ನು ಕೂಡ ಸ್ವಾರ್ಥತೆಗೆ ಇಳಿಸುವುದು. ಅಂತೂ ಕೊನೆಗೆ ಭಗವತ್ ಪ್ರೇಮದ ಸೂರ್ಯೋದಯವಾಗುವುದು. ಆಗ
ಈ ಅಲ್ಪಾತ್ಮ ಪರಮಾತ್ಮನಲ್ಲಿ ಒಂದಾಗುವುದು. ಈ ಪ್ರೇಮ ಜ್ಯೋತಿಯ ಸಾನ್ನಿಧ್ಯದಲ್ಲಿ ಭಕ್ತನು ಬದಲಾಯಿಸಿ ಹೋಗುವನು. ಕೊನೆಗೆ ಪ್ರೀತಿ, ಪ್ರಿಯ, ಪ್ರಿಯತಮ ಎಲ್ಲವೂ ಒಂದೇ ಎಂಬ ಅಮೋಘವಾದ ಅದ್ಭುತ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನು. ಭಕ್ತಿ ಮಾರ್ಗ ಸ್ವಾಭಾವಿಕವಾದುದು, ಹರ್ಷದಾಯಕವಾದುದು. ಜ್ಞಾನ ಒಂದು ನದಿಯನ್ನು ಪರ್ವತದಲ್ಲಿರುವ ಅದರ ಉಗಮಸ್ಥಾನಕ್ಕೆ ಒಯ್ದಂತೆ. ಇದೇನೋ ಹತ್ತಿರದ ಮಾರ್ಗ, ಆದರೆ ಬಹಳ ಕಠಿಣ. ಜ್ಞಾನ ಎಲ್ಲವನ್ನು ನಿಗ್ರಹಿಸು ಎನ್ನುವುದು, ಭಕ್ತಿ ಎಲ್ಲವನ್ನು ಭಗವಂತನಿಗೆ ಅರ್ಪಿಸು, ಅವನಲ್ಲಿ ಶರಣಾಗತನಾಗು ಎನ್ನುವುದು. ಇದೇನೋ ದೂರದ ಮಾರ್ಗ, ಆದರೆ ಸುಲಭ ಸುಖ. ಶಾಶ್ವತವಾದ ಭಕ್ತಿ ಬೇಕಾದರೆ ದ್ವೇಷ ಭಾವನೆಯನ್ನು ತ್ಯಜಿಸಿ. ದ್ವೇಷ ಭಾವನೆ ಭಕ್ತಿಗೆ ದೊಡ್ಡ ಆತಂಕ. ಯಾರನ್ನು ದ್ವೇಷಿಸಿದವನು ದೇವರನ್ನು ಸೇರುವನು. ಒಬ್ಬನಿಗೆ ಒಪ್ಪತ್ತು ಊಟಕ್ಕೆ ಸಿಕ್ಕದೇ ಇದ್ದರೆ ತಳಮಳಿಸುವನು. ಅವನ ಮಗ ಸತ್ತರೆ ಅವನೆಷ್ಟು ವ್ಯಥೆಪಡುವನು. ನಿಜವಾದ ಭಕ್ತ ಭಗವಂತನಿಗಾಗಿ ಹೀಗೆ ವ್ಯಥೆಪಡುವನು. ಭಕ್ತಿಯ ಒಂದು ದೊಡ್ಡ ಗುಣವೇ ಅದು, ನಮ್ಮ ಚಿತ್ರವನ್ನು ಶುದ್ಧಿ ಮಾಡುವುದು. ಭಗವಂತನ ಮೇಲೆ ಅವಿಚ್ಛನ್ನವಾದ ಭಕ್ತಿಯೊಂದು ಇದ್ದರೆ ಸಾಕು ಚಿತ್ರವನ್ನು ಶುದ್ಧಿ ಮಾಡಲು. ತ್ಯಾಗಗಳೆಲ್ಲ ಅತಿ ಸ್ವಾಭಾವಿಕವಾದುದ್ದೇ. ಭಕ್ತಿಯೋಗಿಯ ತ್ಯಾಗ ಇಲ್ಲಿ ಯಾವ ಬಲತ್ಕಾರವೂ ಇಲ್ಲ. ಇಲ್ಲಿ ಏನನ್ನು ಬೇಡಬೇಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.